ಶನಿದೇವರ ವಕ್ರ ದೃಷ್ಟಿ ಬಿದ್ರೆ ಏನೆಲ್ಲ ತೊಂದರೆಗಳಿಗೀಡಾಗ್ತೀವಿ ಅನ್ನೋದು ಬಹುತೇಕರಿಗೆ ಗೊತ್ತಿರುತ್ತೆ. ಆದ್ರೆ ಪುರಾಣದಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ಭಗವಂತ ಗಣಪತಿಗೆ ಶನಿಯ ಕಾಟ ಇಲ್ಲ ಅಂತ. ಶನಿಯ ಕಾಟದಿಂದ ಯಾರು ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಾರೆ. ಆದ್ರೆ ಪುರಾಣದಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ಭಗವಂತ ಗಣಪತಿಗೆ ಶನಿಯ ಕಾಟ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ಇದಕ್ಕೆ ಏನ್ ಕಾರಣ ಗೊತ್ತಾ? ಕೈಲಾಸದಲ್ಲಿ ಒಂದ್ಸಲ ಗಣೇಶನ ಜನ್ಮೋತ್ಸವವನ್ನ ಆಚರಣೆ ಮಾಡೋದಕ್ಕೆ ತಯಾರಿ ನಡೆದಿರುತ್ತೆ. ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಎಲ್ಲಾ ದೇವತೆಗಳಿಗೂ ಆಹ್ವಾನ ನೀಡಿರಲಾಗುತ್ತೆ. ಭಗವಾನ್ ಸೂರ್ಯದೇವ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಬಹಳ ಉತ್ಸುಕನಾಗಿರ್ತಾನೆ. ಆಗ ಸೂರ್ಯನ ಮಗ ಶನಿ ಅವನಿಗೂ ತಂದೆ ಜೊತೆ ಹೋಗೋ ತವಕ. ಆದ್ರೆ ಸೂರ್ಯದೇವನಿಗೆ ಆತನನ್ನ ಕರೆದೊಯ್ಯೋದಕ್ಕೆ ಇಷ್ಟ ಇರಲಿಲ್ಲ. ಕಾರಣ, ಸೂರ್ಯದೇವನಿಗೆ ಶನಿಯ ಕ್ರೂರ ದೃಷ್ಟಿಯ ವ್ಯತಿರಿಕ್ತ ಪರಿಣಾಮಗಳ ಅರಿವಿರುತ್ತೆ. ಶನಿಯ ಕಾರಣ ಕೈಲಾಸದಲ್ಲೇನಾದ್ರೂ ಅವಘಡ ಉಂಟಾಗ್ಬಿಟ್ರೆ ಅನ್ನೋ ಭಯ ಕೂಡ ಇರುತ್ತೆ. ಹೀಗಾಗಿ ಸೂರ್ಯ ಶನಿಯನ್ನ ತನ್ನ ಲೋಕದಲ್ಲೇ ಬಿಟ್ಟು ತಾನೊಬ್ಬನೇ ಕೈಲಾಸಕ್ಕೆ ಹೋಗ್ತಾನೆ. ಶನಿದೇವ ಚಿಕ್ಕ ಹುಡುಗನಾದ್ರೂ ಅವನ ಜ್ಞಾನ ಅಪಾರ. ಯಾರೊಬ್ಬರ ಸಹಾಯ ಇಲ್ಲದೆ ಕೈಲಾಸಕ್ಕೆ ಆತ ಭೇಟಿ ಕೊಡ್ತಾನೆ. ಕೈಲಾಸದಲ್ಲಿ ಶನಿಯನ್ನು ಕಂಡ ಸೂರ್ಯನಿಗೆ ಆಘಾತ ಆಗುತ್ತೆ. ಶನಿಯ ದೃಷ್ಟಿ ಕಂಡ ದೇವಾನುದೇವತೆಗಳೆಲ್ಲರೂ ಭೀತಿಗೆ ಒಳಗಾಗ್ತಾರೆ. ಪರಮೇಶ್ವರನಿಗೆ ಶನಿದೇವನ ಜನನದ ಕಾರಣ ತಿಳಿದಿರುತ್ತೆ. ಹೀಗಾಗಿ ಆತ ಪಾರ್ವತಿಯನ್ನ ಕರೆದು ಗಣೇಶನ ಮೇಲೆ ಶನಿಯ ದೃಷ್ಟಿ ಬೀಳದಂತೆ ನೋಡ್ಕೋ ಅಂತ ಸಲಹೆ ಕೊಡ್ತಾನೆ. ಆದ್ರೆ ಪಾರ್ವತಿದೇವಿ ಗಂಡನ ಮಾತಿಗೆ ಕಿವಿಗೊಡೋದಿಲ್ಲ. ಜಗನ್ಮಾತೆ ಜಗದ್ರಕ್ಷಕಿಯಾದ ನನ್ನ ಸಾಮರ್ಥ್ಯದ ಮುಂದೆ ಅವನ ಪ್ರಭಾವ ಎಲ್ಲಿರುತ್ತೆ, ನನ್ನ ಮಗನನ್ನ ಎದುರಿಸಿ ನಿಲ್ಲೋ ಶಕ್ತಿ ಅವನಿಗೆಲ್ಲಿದೆ ಅಂತ ಹೇಳ್ಕೊಳ್ತಾಳೆ. ತುಂಟ ಗಣಪ ಶನಿಯ ಬಳಿ ಇರ್ತಾನೆ. ಶನಿಯ ಪೀತಾಂಬರವನ್ನ ಹಿಡಿದು ಜಗ್ತಾನೆ. ಶನಿದೇವರ ದೃಷ್ಟಿಯು ಗಣಪನ ಮೇಲೆ ಬೀಳುತ್ತೆ. ಶನಿಯ ದೃಷ್ಟಿ ಬಿದ್ದ ಕೂಡಲೇ ಗಣಪನ ದೇಹ ಧರೆಗೆ ಉರುಳಿ ಕೊನೆಯುಸಿರಿಳಿತಾನೆ. ಪ್ರತಿಯೊಬ್ಬರಿಗೂ ಭಯವಾಗುತ್ತೆ. ಪಾರ್ವತಿಗೆ ವಿಷಯ ಮುಟ್ಟುತ್ತೆ. ಕೋಪಾಕ್ರಾಂತಳಾದ ಪಾರ್ವತಿ ಶನಿದೇವನಿಗೆ ನಿನ್ನ ಕಾಲುಗಳು ಕೊಳೆತು ಹೋಗ್ಲಿ ಅಂತ ಶಾಪ ಕೊಡ್ತಾಳೆ. ಹಾಗೆ ಶನಿಯ ಕಾಲುಗಳು ಮೊಂಡಾಗುತ್ತೆ. ನಂತರ ಪಾರ್ವತಿ ದೇವಿ ಗಣಪತಿಯ ಶಿರಕ್ಕಾಗಿ ಹುಡುಕಾಟ ನಡೆಸ್ತಾಳೆ. ಸಪ್ತ ಲೋಕಗಳಲ್ಲೂ ಗಣಪನ ಶಿರ ಸಿಗೋದಿಲ್ಲ. ಆಗ ಶಿವ ಉತ್ತರ ದಿಕ್ಕಿಗೆ ಮಲಗಿದ ಆನೆಯ ಶಿರವನ್ನ ಮರುಜೋಡಿಸೋ ಮೂಲಕ ಗಣೇಶನ ದೇಹಕ್ಕೆ ಮರಳಿ ಜೀವ ಕೊಡ್ತಾನೆ. ನಂತರ ಶನಿದೇವ ಶಿವನ ಪ್ರೀತ್ಯಾರ್ಥವಾಗಿ ತಪಸ್ಸು ಮಾಡಿ ಬರಗಳನ್ನ ಪಡಿತಾನೆ. ಶನಿಯ ದೃಷ್ಟಿಯ ಕಾರಣ ಗಣಪನ ಶಿರವೇ ಬದಲಾಗುತ್ತೆ. ಆನೆ ಶಿರವನ್ನ ಧಾರಣೆ ಮಾಡಿದ ಗಣಪ ಸಕಲ ದೇವತೆಗಳ ಪ್ರಶಂಸೆಗೆ ಪಾತ್ರನಾಗ್ತಾನೆ. ಅಧಿದೇವತೆ, ವಿಘ್ನ ನಿವಾರಕ, ಮೂಷಿಕ ವಾಹನ, ಲಂಬೋದರ ಅನ್ನೋ ಹೆಸರಿನಿಂದ ಕರೆಯಲ್ಪಡ್ತಾನೆ. ಅಷ್ಟೇ ಅಲ್ಲ, ಶನಿದೇವರು ಇನ್ನು ಮುಂದೆ ಗಣೇಶನನ್ನ ಪೀಡಿಸೋದಿಲ್ಲ ಅಂತ ಭರವಸೆ ಕೊಡ್ತಾನೆ. ಪ್ರತಿನಿತ್ಯ ಶನಿದೇವರು ಗಣಪತಿಯನ್ನ ಸಾಂತ್ವನಗೊಳಿಸೋದಕ್ಕೆ ಇಂದು ಕೂಡ ಭೇಟಿ ಕೊಡ್ತಿರ್ತಾನಂತೆ. ಯಾರು ಗಣೇಶನಿಗೆ ಬೆನ್ನು ತೋರ್ತಾರೋ ಅವರ ಹೆಗಲನ್ನ ಮಾತ್ರ ಶನಿದೇವ ಏರ್ತಾನೆ. ಆ ಕಾರಣ ಮನುಷ್ಯರು ಸಾಡೆ ಸಾತಿಯಲ್ಲಿ ಶನಿದೇವರ ಪ್ರಾಬಲ್ಯವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಗಣಪನನ್ನ ಪೂಜಿಸಬೇಕು. ಆದ್ರೂ ಒಮ್ಮೆ ತನ್ನನ್ನು ಪೀಡಿಸಲು ಮುಂದಾದ ಶನಿಗೆ ಗಣಪತಿ ಯಾವ ರೀತಿಯಾಗಿ ಉತ್ತರ ಕೊಟ್ಟಿದ್ದ ಗೊತ್ತಾ? ಒಮ್ಮೆ ಶನಿ ತನ್ನನ್ನ ಪೀಡಿಸೋದಕ್ಕೆ ಬರೋದಾಗಿ ಗೊತ್ತಾಗಿ ಗಣಪ ಅಲ್ಲಿಂದ ಓಡ್ ಹೋಗ್ತಾನೆ. ಶನಿಯು ಆತನನ್ನ ಹಿಂಬಾಲಿಸ್ತಾನೆ. ಗಣೇಶ ಓಡಿ ಬಂದು ಬಯಲಲ್ಲಿ ಗರಿಕೆ ತಿಂತಾ ಇದ್ದ ಹಸುವಿನ ಮುಂದೆ ಗರಿಕೆಯಾಗ್ಬಿಡ್ತಾನೆ. ಅದನ್ನ ನೋಡಿ ಶನಿ ತಾನೂ ಗರಿಕೆಯಾಗ್ತಾನೆ. ಹಸು ಈ ಗರಿಕೆಗಳನ್ನ ತಿನ್ನುತ್ತೆ. ಶನಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಗಣಪ ಸಗಣಿಯಾಗಿ ಹಸುವಿನಿಂದ ಆಚೆಗೆ ಬರ್ತಾನೆ. ಸಗಣಿಯ ಬಗ್ಗೆ ಅಸಹ್ಯ ಪಟ್ಕೊಂಡು ಶನಿ ಅಲ್ಲಿಂದ ಹೊರಟು ಹೋಗ್ತಾನೆ. ಗಣಪನಿಗೆ ಸಗಣಿ ಚಿನ್ನ ಅನ್ನೋ ಭೇದ ಇರಲಿಲ್ಲ. ಇದರಿಂದಾಗಿ ಮುಂದೆ ಗಣಪನ ಪೂಜೆ ಅಂದ್ರೆ ಸಗಣಿ ಮುದ್ದೆ ಮಾಡಿ ಅದಕ್ಕೆ ಗರಿಕೆಯನ್ನ ಚುಚ್ಚಿ ಪೂಜಿಸಿದ್ರೆ ಸಾಕು ಅನ್ನೋ ರೂಢಿ ಚಾಲ್ತಿಗೆ ಬಂತು.